ಎಲ್ರಿಗೂ ಶರಣು ಶರಣಾರ್ಥಿಗಳು ಆತ್ಮೀಯರೇ ಜೂನ್ ಇಪ್ಪತ್ತೊಂಬತ್ತು ಪ್ರತಿ ವರ್ಷ ಫಗು ಹಳಕಟ್ಟಿ ಅವರ ಸ್ಮರಣೋತ್ಸವವನ್ನು ಆಚರಿಸ್ತೀವಿ ವಚನ ಪಿತಾಮಹ ಎಂದೇ ಖ್ಯಾತರಾಗಿರ್ತಕ್ಕಂತಹ ಫಗು ಹಳಕಟ್ಟಿ ಅವರ ಸ್ಮರಣಾರ್ಥವಾಗಿ ವಚನಗಳನ್ನು ಸಂಗ್ರಹ ಮಾಡಿದಂತಹ ಶ್ರೇಯಸ್ಸವರಿಗೆ ಸಲ್ಲುವ ಸ್ಮರಣಾರ್ಥವಾಗಿ ಅವರನ್ನು ಸ್ಮರಿಸ್ತಕ್ಕಂತಹ ಕಾರ್ಯ ಜೂನ್ ಇಪ್ಪತ್ತೊಂಬತ್ತರಂದು ನಡೀತದೆ ಭಾರತೀಯ ಸೃಜನಶೀಲ ಕನ್ನಡ ಸಾಹಿತ್ಯ ಬಳಗ ಹಾಗೆ ವಿವೇಕ ಜಾಗೃತ ಬಳಗ ಹಾನಗಲ್ ಜೂನ್ ಇಪ್ಪತ್ತೊಂಬತ್ತರಂದು ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಚನ ವಾಚನ ಗಾಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದಕ್ಕೂ ಪೂರ್ವದಲ್ಲಿ ಒಂದು ಕಿರುಪರಿಚಯ ಫಗು ಹಳಕಟ್ಟಿಯವರ ಬಗ್ಗೆ ಒಂದು ಸಂಗ್ರಹವನ್ನು ನಾನು ತಾನು ನಾನು ನಿಮಗೆ ತೋರಿಸಲಿಕ್ಕೆ ಬಯಸ್ತಾ ಇದ್ದೀನಿ ಫಗು ಹಳಕಟ್ಟಿ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಇವರು ಧಾರವಾಡದಲ್ಲಿ ಜನಿಸ್ತಾರೆ ಹದಿನೆಂಟುನೂರ ಎಂಬತ್ತರಲ್ಲಿ ಇವರ ಒಂದು ಗುರುಬಸಪ್ಪ ಮತ್ತು ದಾನಮ್ಮ ಅವರ ಪುತ್ರರಾಗಿ ಜನಿಸಿದಂಥ ಪಗೋ ಅವರು ಸಾಕಷ್ಟು ವಿದ್ಯಾರ್ಥಿ ದಿಸೆಯಲ್ಲೇ ಒಂದು ದೃಢ ಸಂಕಲ್ಪ ಮಾಡ್ತಾರೆ ಕನ್ನಡ ನಾಡು ನುಡಿ ಜಲಕ್ಕಾಗಿ ದುಡಿಯುವಂತಹ ಒಂದು ಸಂಕಲ್ಪವನ್ನು ವಿದ್ಯಾರ್ಥಿ ದೆಸೆಯಲ್ಲಿರುವ ಮಾಡ್ತಾರಲ್ಲ ವಚನ ರಾಶಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರದರ್ಶಿಸಿ ಅದಕ್ಕಾಗಿ ಅವರು ಅನೇಕ ಕಡೆ ತಿರುಗ್ತಾರೆ ಸಂಗ್ರಹಿಸಿದಂತಹ ಹಸ್ತ ಪ್ರತಿರೂಪದ ರಾಶಿಯನ್ನು ಬಿಜಾಪುರದಲ್ಲಿ ಪ್ರದರ್ಶಿಸಿ ಅದರ ಮೌಲ್ಯವನ್ನು ಇಂಚಿಂಚು ಬಿಡದಂತೆ ಎಲ್ಲರಿಗೂ ತಿಳಿಸ್ತಾರೆ ಸ್ವಂತ ಮನೆಯನ್ನು ಮಾರಿ ಹಿತಚಿಂತಕ ಮುದ್ರಣಾಲಯ ಅಂತಕ್ಕಂಥ ಒಂದು ಮುದ್ರಣಾಲಯವನ್ನು ಪ್ರಾರಂಭಿಸ್ತಾರೆ ಎರಡು ನೂರೈವತ್ತಕ್ಕೂ ಹೆಚ್ಚು ವಚನಕಾರರನ್ನು ಅವರ ವಚನಗಳನ್ನು ಸಂಗ್ರಹ ಮಾಡ್ತಾರೆ ವಕೀಲಿ ವೃತ್ತಿಯಲ್ಲಿ ಇತ್ತುಕೊಂಡು ವಿಜಯಪುರದಲ್ಲಿ ಅವರು ವೃತ್ತಿಯ ಜೊತೆಗೆ ಇನ್ನೂರೈವತ್ತು ವಚನಕಾರರನ್ನು ಗುರುತಿಸ್ತಾರೆ ಈ ರೀತಿ ಇದ್ದಂಥ ಪಗು ಹಳಕಟ್ಟಿ ಅವರು ಮುಂಬೈ ವಿಧಾನ ಪರಿಷತ್ ಸದಸ್ಯರಾಗೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ವಹಿಸ್ತಾರೆ ನವ ಕರ್ನಾಟಕ ಅಂತಕ್ಕಂಥ ವಾರಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ ನೋಡಿರಿ ಅನೇಕ ಕೃತಿಗಳನ್ನು ಕೂಡ ಅವ್ರು ಬರೆದಿರ್ತಾರೆ ಶೂನ್ಯ ಸಂಪಾದನೆ ಕೃಷಿ ವಿಜ್ಞಾನ ಹರಿಹರನ ರಗಳೆ ಶಬ್ದಕೋಶ ಶಿವಾನುಭವ ಪ್ರಭುದೇವರ ವಚನಗಳು ಪ್ರದೀಪಿಕೆ ಆದಿಶೆಟ್ಟಿ ಪುರಾಣ ಅನೇಕ ವಚನ ಸಾಹಿತ್ಯ ಕುರಿತು ಕೃತಿಗಳನ್ನು ರಚನೆ ಮಾಡ್ತಾರೆ ಇವ್ರನ್ನ ವಚನ ಸಾಹಿತ್ಯ ಸಾರ ಏನು ಇವರು ಕೃತಿಯಲ್ಲಿ ಸಾಕಷ್ಟು ಇದೆ ಅಂತೇಳಿ ಹೇಳ್ಬೋದು ಅಷ್ಟೇ ಅಲ್ಲ ಅಭಿವೃದ್ಧಿಗಾಗಿ ಅನೇಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೃಷಿ ನೇಕಾರರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಒಕ್ಕಲುತನ ಸಹಕಾರಿ ಸಂಘ ಗ್ರಾಮೀಣಾಭಿವೃದ್ಧಿ ಸಂಘ ಇವರ ಒಂದು ಸಮಾಜ ಸೇವೆ ನಿಜಕ್ಕೂ ಕೂಡ ಶ್ಲಾಘನೀಯ ಅಂತೇಳಿ ಹೇಳ್ಬೋದು ಪಗು ಹಳಕಟ್ಟೆಯವರಿಗೆ ಅನೇಕ ಗೌರವಗಳು ಬರ್ತವೆ ಮುಂಬೈ ವಿಧಾನ ಪರಿಷತ್ತಿನ ಸದಸ್ಯತ್ವ ಸಿಕ್ಕ ನಂತರ ಇವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಬಳ್ಳಾರಿಯಲ್ಲಿ ನಡೆದಂಥ ನೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ವಚನ ಪಿತಾಮಹ ಅಂತೇಳಿ ಇವರನ್ನ ನಾವು ಗುರುತಿಸ್ತಾ ಇದ್ದೀವಿ ಇವತ್ತು ಇಡೀ ಜಗತ್ತು ವಚನ ಸಾಹಿತ್ಯವನ್ನು ಕಂಡಿದೆ ಪಗು ಹಳಕಟ್ಟೆಯವರ ಸಂಗ್ರಹದ ಮುಖಾಲವಾಗಿ ಮುಖೇನವಾಗಿ ಅಂತೇಳಿ ನಾವು ಹೇಳಬಹುದು ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷತೆ ಆಗ್ತಾರೆ ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಅಷ್ಟೇ ಅಲ್ಲ ಮುಂಬೈ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯತ್ವ ಸಿಗ್ತದೆ ಅವರಿಗೆ ಪ್ರತಿಷ್ಠಿತ ಗೌರವ ಡಾಕ್ಟರೇಟ್ ಕರ್ನಾಟಕ ವಿಶ್ವವಿದ್ಯಾಲಯ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ನೀಡ್ತದೆ ಇಷ್ಟೆಲ್ಲ ಆಗಿರ್ತಕ್ಕಂಥ ಅಪ್ಪಗೊಳಕಟ್ಟಿಯವರು ಅವರು ಏನು ಮಾಡ್ತಾರೆ ಸಾಕಷ್ಟು ವಚನ ಸಾಹಿತ್ಯ ಸಂಗ್ರಹ ಮಾಡಿಬಿಟ್ಟು ಇವತ್ತು ನಮಗೆ ನೀಡಿರ್ತಾರೆ ಇಂಡಿಯನ್ ಕೊರಿಯಲ್ಲಿ ಅವರು ಏನು ಮಾಡ್ತಾರೆ ಪ್ರಕಟಣೆ ಮಾಡ್ತಾರೆ ಬಸವಣ್ಣನವರ ವಚನಗಳನ್ನು ಇಂಗ್ಲೀಷಿನಿಂದ ಅನುವಾದಿಸಿ ವಚನಗಳ ಗಾಯನಕ್ಕೂ ವ್ಯವಸ್ಥೆ ಮಾಡಿಸಿದರು ಸಂಗೀತ ಾರರನ್ನು ವಚನಗಾರರನ್ನು ವಚನ ಗಾಯನ ಮಾಡ್ತಕ್ಕಂಥ ಸಂಗೀತಗಾರನ್ನು ಗುರುತಿಸಿದರು ಹೀಗೆ ಗಣನೀಯವಾದಂಥ ಸೇವೆಯನ್ನು ಸಲ್ಲಿಸಿದಂಥ ಪಗೋ ಹಳಕಟ್ಟಿಯವರು ಅವರಿಗೆ ವಚನ ಸಾಹಿತ್ಯದ ಬಹುಪಾಲು ಬೆಳಕಿಗೆ ತಂದಂಥ ಕೀರ್ತಿ ಇವರಿಗೆ ಸಲ್ತದೆ ಅಂಥೇಳಿ ಹೇಳಬಹುದು ಇನ್ನು ಮೊದಲು ನಾನು ವಚನ ಗುಮ್ಮಟವನ್ನು ನೋಡಬೇಕಾಗಿದೆ ಅಂಥೇಳಿ ಬಿ ಎಂ ಶ್ರೀ ಅವರು ಆ ವಚನ ಗುಮ್ಮಟ ಯಾರಪ್ಪ ಅಂತೇಳಿದರೆ ಅವರೇ ಫಕೀರಪ್ಪ ಗುರುವಸಪ್ಪ ಹಳಕಟ್ಟಿ ಅವರನ್ನು ನೋಡಬೇಕು ನಾನು ಅಂತೇಳಿ ಅಪೇಕ್ಷೆ ಪಡ್ತಾರೆ ಬಿ ಎಂ ಶ್ರೀ ಅವರು ಕನ್ನಡದ ಕಣ್ವ ಬಿ ಎಂ ಶ್ರೀ ಹೀಗೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಹಳಕಟ್ಟಿಯವರು ಇವತ್ತು ವಚನ ಪಿತಾಮಹ ಅಂತೇಳಿ ಹೆಸರಾಗಿರ್ತಾರೆ ಅವರನ್ನು ನಾವು ಸ್ಮರಿಸ್ತಾ ಇದ್ದೇವೆ ಅವರಿಗೆ ನಾವು ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಅವರ ಸ್ಮರಣಾರ್ಥವಾಗಿ ವಚನ ಗಾಯನವನ್ನು ಮಾಡತಕ್ಕಂತಹ ಕೆಲಸವನ್ನು ವಿವೇಕ ಜಾಗೃತ ಬಳಗ ಹಾನಗಲ್ಲು ಸೃಜನಶೀಲ ಸಾಹಿತ್ಯ ಬಳಗ ಜಿಲ್ಲಾ ಘಟಕ ಹಾವೇರಿ ತಾಲೂಕು ಘಟಕ ಹಾನಗಲ್ಲು ವತಿಯಿಂದ ಮಾಡ್ತಿರ್ತಕ್ಕಂಥದ್ದು ನಮ್ಮ ಸಾರ್ಥಕತೆಗೆ ಸಾಕ್ಷಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ನಿಮ್ಮ ಸಂತೋಷ್ ಬಿದ್ರಗಡ್ಡೆ ಹಾನಗಲ್ಲ